ಮಿತ್ರರೇ ನಮಸ್ಕಾರ. ನಾನು ಇನ್ಸ್ಟಾದಲ್ಲಿ ಪ್ರಾಬಬಲಿ ಫಸ್ಟ್ ಟೈಮ್ ಲೈವ್ ಬರ್ತಿರೋದು. ಅಯೋಧ್ಯೆಯಲ್ಲಿದ್ದೀನಿ. ಅಯೋಧ್ಯೆಯ ವಾತಾವರಣ ಪರಮಾದ್ಭುತವಾಗಿದೆ. ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಚಳಿ ಇದೆ. ಎಷ್ಟರ ಮಟ್ಟಿಗೆ ಚಳಿ ಅಂತಂದರೆ ಲೋಕಲ್ ಅಯೋಧ್ಯೆಯನ್ ಜನರು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಓವರ್ ಕೋಟ್ ಹಾಕ್ಕೊಂಡು, ತಲೆ ಮೇಲೊಂದು ಮಫ್ಲರ್ನ ಸುತ್ತಕೊಂಡು, ಅಫ್ಕೋರ್ಸ್ ಮಂಕಿ ಕ್ಯಾಪನ್ನು ಹಾಕ್ಕೊಂಡು ವಿಶೇಷವಾಗಿರ್ತಾರೆ. ಬಟ್ ನಾನಿವತ್ತು ಅದನ್ನು ಹೇಳಲಿಕ್ಕೆ ಬರಲಿಲ್ಲ. ಅಯೋಧ್ಯೆಯ ಕೆಲವು ವೈಶಿಷ್ಟ್ಯಗಳನ್ನು ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನಿಮ್ಗೆ ತೋರಿಸ್ಬೇಕು ಅನ್ನೋ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಅಯೋಧ್ಯೆ ನಾನು ನಿಂತಿರುವಂಥ ಜಾಗ, ಅಯೋಧ್ಯೆಯಲ್ಲಿ ಒಟ್ಟಾರೆ ಒಂದು ದೇವಸ್ಥಾನ ಅಲ್ಲ, ಒಂದು 7,000 ದೇವಸ್ಥಾನಗಳಿದೆ ಅಂತ ಹೇಳ್ತಾರೆ. 7,000 ಬರೀ ಅಯೋಧ್ಯೆ ಈ ಭಾಗದಲ್ಲಿ. ನೀವು ದಾರಿಯಲ್ಲಿ ಎಲ್ಲಿ ನಡ್ಕೊಂಡು ಹೋದ್ರು ಇಲ್ಲಿ ಎಂಡ್ ಅಪ್ ಅಟ್ ಎ ಟೆಂಪಲ್, ಅಷ್ಟು ಮಾತ್ರ ಸತ್ಯ. ನಾನಂತೂ ಉದ್ದಕ್ಕೂ ನಾನು ಅನೇಕ ಬಾರಿ ಅಯೋಧ್ಯೆಗೆ ಬಂದಿದ್ದೀನಿ. ಪ್ರತಿ ಬಾರಿ ಬಂದಾಗಲೂ ರಾಮ ಜನ್ಮಸ್ಥಾನ ನೋಡ್ಕೊಂಡು ಹೋಗ್ತೀವಿ. ಆದರೆ ಹೋಗುವಾಗ ಒಂದಷ್ಟು ಹೊಸ ದೇವಸ್ಥಾನಗಳು ನೋಡ್ಕೊಂಡು ಹೋಗ್ತೀವಿ. ಕೆಲವೊಂದು ಪಾಪ್ಯುಲರ್ ದೇವಸ್ಥಾನಗಳಿವೆ, ಅದು ಬಿಟ್ಟು ಬೇರೆ ದೇವಸ್ಥಾನಗಳು. ಯಾಕೆ ಇಷ್ಟೊಂದು ದೇವಸ್ಥಾನಗಳಾಯಿತು ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಇದು ಅತ್ಯಂತ ಪವಿತ್ರ ಭೂಮಿ. ಇದು ಏನು ಮೋಕ್ಷ ನಗರಿ ಅಂತ ಕರೀತಾರಲ್ಲ, ಅಯೋಧ್ಯ ಮಥುರಾ ಮಾಯಾ ಅಂತ ನಾವೇನು ಹೇಳ್ತೀವಿ, ಆ ಮೋಕ್ಷ 7 ನಗರಗಳಲ್ಲಿ ಇದೂ ಕೂಡ ಒಂದಾಗಿದ್ದರಿಂದ ಬರ್ತಾರೆ ಕೆಲವರು. ಇಲ್ಲೇ ಬಂದು ಇಲ್ಲೇ ಉಳ್ಕೊಳ್ತಾರೆ, ಇಲ್ಲೇ ದೇವಸ್ಥಾನಗಳನ್ನು ಮಾಡ್ಕೊಳ್ತಾರೆ, ಇಲ್ಲೇ ತಂಪಾಡಿಗೆ ತಾವು ಉಳ್ಕೊಂಡು ತಮ್ಮ ಜೀವನದ ಅಂತ್ಯವನ್ನು ಇಲ್ಲಿಂದ ಕಾಣಬೇಕು ಅಂದ್ಕೊಳ್ತಾರೆ. ಈ ಕಾರಣಕ್ಕೋಸ್ಕರ ಆಯಾ ಸಂಪ್ರದಾಯದವರು ಆಯಾ ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ನಾನು ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಅಫ್ಕೋರ್ಸ್ ನಾನು ತೋರಿಸುವಂಥ ಈ ಮಂದಿರಗಳೇ ಫೈನಲ್ ಅಂತಲ್ಲ, ಸುಮ್ಮನೆ ನಾನು ತೋರಿಸ್ತೀನಿ. ಎಲ್ಲಾದರೂ ಹೋದಾಗ ಈ ಥರದ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂದಾಗ ಡೆಫಿನೆಟ್ಲಿ ನಾನು ಅವುಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ಒಂದು ಮಂದಿರ ನಿಮಗೆ ಈಗ ತೋರಿಸಬೇಕಾಗಿರೋದು ಇಲ್ಲಿ ಕಾಣುತ್ತೆ ನೋಡಿ. ಇದು ಎಷ್ಟು ಹಳೆಯ ಮಂದಿರ ಇರಬಹುದು ಅಂತ ನೀವು ಊಹಿಸ್ಬೋದು. ಅದರ ಸ್ಟ್ರಕ್ಚರು, ಅದನ್ನ ಕಟ್ಟಿರುವಂತ ರೀತಿ, ಅದಕ್ಕೆ ಬಳಸಿರುವಂತ ಬಣ್ಣಗಳು. ನಾನು ಹತ್ತಿರಕ್ಕೆ ಹೋಗಿ ನೋಡಿದೆ, ಇದರಲ್ಲಿ ಯಾರು ಇರುವಂತ ಲಕ್ಷಣಗಳೇನು ಕಾಣಲಿಲ್ಲ. ಒಳಗಡೆ ಎಲ್ಲ ಹಾಗೆ ಅನೇಕ ದಿನಗಳ ಕಾಲ ಕಿಟಕಿ ಕೂಡ ತೆಗೆದೇ ಇರುವಂತದ್ದು ಕೂಡ ಕಾಣುತ್ತೆ. ಮೋಸ್ಟ್ಲಿ ಯಾರೋ ಒಬ್ಬರು ಬಂದು ದೇವರಿಗೆ ಪೂಜೆ ಮಾಡಿ ಹೋಗ್ಬಿಡ್ತಾರೆ ಅನ್ಸತ್ತೆ. ಆ ಥರದ ಟೆಂಪಲ್ ಇದು. ನಾನು ಅದರ ಸುತ್ತಲೂ ಒಂದು ಪ್ರಸಾದವನ್ನು ನಾನು ಪೂರ್ತಿ ನೋಡ್ಕೊಂಡು ಬಂದೆ, ಹೀಗಾಗಿ ನನಗೆ ಅನ್ನಿಸ್ತು ಒಂದ್ಸಲ ನೀವು ಕೂಡ ಇದನ್ನು ನೋಡಬಹುದು ಅಂತ. ಈ ಮಂದಿರದ ಈ ಹಳೆಯ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ ಸ್ಟ್ರಕ್ಚರ್ ಹೇಗಿದೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಈ ಅಯೋಧ್ಯೆಯ ಉದ್ದಕ್ಕೂ ಕೂಡ ಈ ತರದ ಅನೇಕ ಮಂದಿರಗಳಿವೆ. ಆ ಮಂದಿರಗಳಿರುವಂತಹ ಜಾಗವು ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಒಂದು ಗುಡ್ಡದ ಮೇಲೆ, ಒಂದು ಬೆಟ್ಟದ ಮೇಲೆ ಈ ಮಂದಿರ ಇದ್ದಂತಿದೆ. ಈ ಮಂದಿರ ಅಷ್ಟೇ ಅಲ್ಲದೆ ಈ ಮಂದಿರದ ಅಕ್ಕಪಕ್ಕದಲ್ಲೇ, ಅಂದ್ರೆ ನಾನು ಇದೊಂಥರ ಮಂದಿರದ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಈ ಮಂದಿರದ ವಾತಾವರಣ. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಆಗಲೇ ಈ ಕಿಟಕಿಗಳನ್ನೆಲ್ಲ ನೋಡಿದ್ರೆ ಐ ಡೋಂಟ್ ಥಿಂಕ್ ಯಾರಾದರೂ ಇಷ್ಟು ಮಂದಿರವನ್ನ ಅನೇಕ ಕಾಲದಿಂದ ಬಳಸಿದ್ದಾರಾ ಅಂತ. ಬಹುಶಃ ಈ ಮಂದಿರಗಳನ್ನೆಲ್ಲ ಸರ್ಕಾರ ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಿಸುವಂತ, ಅಥವಾ ಯಾವುದಾದ್ರೂ ಮಠದವರು ಈ ತರದ ಮಂದಿರಗಳನ್ನ ಪಡ್ಕೊಂಡು ಇದರ ಸ್ಟ್ರಕ್ಚರ್ ಹಾಳಾಗದಂತೆ ಇದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದಾ. ನೀವು ನೋಡಿದ್ರೆ ಅದರ ಒಟ್ಟಾರೆ ಸ್ವರೂಪ ಎಷ್ಟು ಸುಂದರವಾಗಿದೆ ಅಂತ ಅರ್ಥ ಆಗುತ್ತೆ. ಬರೀ ಈ ಮಂದಿರ ಅಷ್ಟೇ ಅಲ್ಲ, ಇದರ ಎದುರಿಗೆ ಬಂದ್ರೆ ರಾಮಾನುಜ ಪಂಥದವರದ್ದು ಮತ್ತೊಂದು ಮಂದಿರ ಇದೆ. ನಾನು ಮಂದಿರದ ಕಾಂಪ್ಲೆಕ್ಸ್ ಇದು ಅಂತ ಹೇಳಲಿಕ್ಕೋಸ್ಕರ ಈ ಒಂದು ಪುಟ್ಟ ವಿಡಿಯೋ ಅಷ್ಟೇ. ಇಲ್ಲಿ ನೋಡಿ, ರಾಮಾನುಜ ಪದಚ್ಛಾಯ ಅಂತ ಇಲ್ಲೊಂದು ಮಂದಿರ ಇದೆ. ಮಂದಿರ ಐ ಥಿಂಕ್ ಇದು ಅಲ್ಲಿ ರಾಮಾನುಜ ಪಂಥದವರು ಯಾರಾದರೂ ಬಂದಾಗ ಉಳ್ಕೊಳ್ಳಿಕ್ಕೆ ಇರುವಂತ ವ್ಯವಸ್ಥೆ ಕೂಡ ಇರಬಹುದು. ಈ ಮಂದಿರದ ಕಾಂಪ್ಲೆಕ್ಸ್ ಇದು ನೋಡಿದ್ರೆ ಗೊತ್ತಾಗುತ್ತೆ, ಆಧುನಿಕವಾದ ಮಂದಿರ. ಅಂಡ್ ಬಿಲೀವ್ ಮೀ, ಈಗಂತೂ ರಾಮ ಮಂದಿರ ಆದ ನಂತರ ಇನ್ನೂ ಹೆಚ್ಚು ಜನ ಇಲ್ಲಿಗೆ ಬರ್ತಾರೆ, ಜಾಗವನ್ನು ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಮತ್ತೆ ಮಂದಿರಗಳನ್ನು ಕಟ್ಟಬೇಕು, ಇರೋ ಮಂದಿರಗಳನ್ನು ಉಳಿಸ್ಕೊಳ್ಬೇಕು, ಈ ಪ್ರಯತ್ನಗಳು ನಡೀತವೆ. ಸ್ವಲ್ಪ ನಾವು ಮುಂದಕ್ಕೆ ಬಂದರೆ, ನಾನು ಅದನ್ನೇ ಹೇಳ್ತಿದ್ದೆ ನಿಮಗೆ, ನೀವು ನಡೀತಾ ಹೋದರೆ ಎಷ್ಟು ಮಂದಿರಗಳು ಸಿಗ್ತವೆ. ಪ್ರಾಬಬಲಿ ನಾನು ಒಂದು 50 ಹೆಜ್ಜೆ ಹಾಕಿರ್ಬೋದು, ಇಲ್ಲಿ ಮತ್ತೊಂದು ರಾಮಾಶ್ರಮ ಅಂತೊಂದು ಜಾಗ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ರಾಮಾಶ್ರಮ, ಕನಕ ಭವನ್ ರೋಡ್, ರಾಮ್ ಕೋಟ್, ಶ್ರೀ ಅಯೋಧ್ಯಾಜಿ ಅಂತ ಕರೀತಾರೆ. ಮೇಲೆ ಒಂದು ತುಂಬಾ ಚೆನ್ನಾಗಿರುವಂತ ಸಾಲ್ ನಂಗೆ ಹಿಡಿಸಿದ್ದು, ಶ್ರೀ ಮೈಥಿಲಿ ರಮಣ ರಾಮೋ ವಿಜಯತೆ ನಮಃ ಅಂತ. ಇಲ್ಲಿ ಎದುರುಗಡೆ ಆ ರಾಮನ ಟೆಂಪಲ್ ಇದೆ. ಇದು ರಾಮ್ ಕೋಟ್ ಏರಿಯಾ. ಈ ರಾಮ್ ಕೋಟ್ ಏರಿಯಾದಲ್ಲಿ ಹೀಗೆ ಹೋದ್ರೆ ನಮಗೆ ಸೀತೆಗೆ ಕೈಕೇಯಿ ಕೊಟ್ಟಂತ ಕನಕ ಭವನದ ಆ ಜಾಗ ಸಿಗತ್ತೆ. ನಾನು ನಿಮ್ಗೆ ಇಲ್ಲಿ ತೋರಿಸೋದಾದ್ರೆ, ಈ ಭಾಗದಲ್ಲಿ ಈ ತುದಿಯಲ್ಲಿ ಒಂದು ಮಂದಿರ ಇದೆ, ಆ ತುದಿಯಲ್ಲಿ ಒಂದು ಮಂದಿರ ಇದೆ. ಎಷ್ಟು ಮಂದಿರಗಳಿವೆ ಅಂತಂದ್ರೆ,
ಇದೊಂಥರ ಮಂದಿರಗಳ ಕಾಂಪ್ಲೆಕ್ಸ್, ಇಡೀ ಅಯೋಧ್ಯೆಯೇ ಮಂದಿರಗಳ ಕಾಂಪ್ಲೆಕ್ಸ್ ಆಗಿದೆ. ಅದು ಬಹಳ ವಿಶಿಷ್ಟವಾದ್ದು. ನಾನು ಆಗಲೇ ರಾಮಾನುಜ ಪದ ಛಾಯ ಅಂತ ಹೇಳಿದ್ನಲ್ಲ, ಆ ಮಂದಿರದ ಎಂಟ್ರೆನ್ಸ್ ಏನು ಅದ್ಭುತವಾಗಿದೆ ನೋಡಿ. ಇದು ಆಧುನಿಕವಾದ ಮಂದಿರ ಮತ್ತು ನಮ್ಮ ದಕ್ಷಿಣ ಭಾರತದ ಶೈಲಿಯ ಮಂದಿರದ ಈ ಪರಿಕಲ್ಪನೆ ಇದು ಕಟ್ಟಿಕೊಡಲಾಗಿದೆ. ಬಹಳ ಸುಂದರವಾದ ಮಂದಿರ. ಮಿತ್ರ, ನಾನು ಉದ್ದಕ್ಕೂ ಬಂದಾಗ ಅಫ್ಕೋರ್ಸ್ ಇಲ್ಲಿ ಇನ್ನೊಂದು ಮಂದಿರದ ವಾತಾವರಣ ಇದೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇಲ್ಲೊಂದು ಮಂದಿರ. ಹೀಗೆ ಉದ್ದಕ್ಕೂ ಸಾಕಷ್ಟು ಮಂದಿರಗಳಿವೆ. ಫೈನ್, ನಾನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಎಲ್ಲಿಗಾದರೂ ವಿಶೇಷವಾದ ಜಾಗಕ್ಕೆ ಹೋದಾಗ ಆ ಜಾಗದ ಲೈವ್ ನಿಮ್ಗೆ ಬರ್ತೀನಿ. ಸೊ ನನ್ನ ಜೊತೆ ಟಚ್ಚಲ್ಲಿರಿ. ಉದ್ದಕ್ಕೂ ನಾನು ಬಹುಶಃ ನೀವು ಎಲ್ಲೂ ನೋಡದೇ ಇರುವಂಥ ಯಾವುದೇ ಟಿ ವಿ ಚಾನಲ್ಗಳು ಅಥವಾ ಏನು ತೋರಿಸದೇ ಇರುವಂಥ ಅಪರೂಪದ ಸಂಗತಿಗಳನ್ನು ಅಷ್ಟೇ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಸಾಧಾರಣವಾಗಿ ನೋಡಿರ್ಬೋದಾಗಿರುವಂಥ ಸಂಗತಿಗಳನ್ನು ನಾನು ಮಾತಾಡಿಸ್ಲಿಕ್ಕೆ ಹೋಗಲ್ಲ, ಅದರ್ವೈಸ್ ಉಳಿದ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಮತ್ತೆ ಅಯೋಧ್ಯೆಯ ಬೇರೆ ಜಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್, ಜೈ ಶ್ರೀರಾಮ್.